ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಕಾರ್ಯಕ್ರಮ ಡ್ರಾಮಾ ಜೂನಿಯರ್ಸ್ ಎರಡನೇ ಆವೃತ್ತಿಯ ಗ್ರ್ಯಾಂಡ್ ಫಿನಾಲೆ ಯಶಸ್ವಿಯಾಗಿ ಮುಗಿದಿದೆ. ಅಂತಿಮ ಘಟ್ಟದಲ್ಲಿ ಭಾರೀ ಕುತೂಹಲ ಮೂಡಿಸಿದ್ದ ಸ್ಪರ್ಧೆಯಲ್ಲಿ ಇಬ್ಬರು ವಿನ್ನರ್ಗಳಾಗಿ ಹೊರಹೊಮ್ಮಿದ್ದಾರೆ. ಮಂಗಳೂರಿನ ಪ್ರತಿಭೆ ವಂಶಿ ಮತ್ತು ಮೈಸೂರಿನ ಬಾಲಕ ಅಮಿತ್ ಸೀಸನ್ ಎರಡರ ವಿನ್ನರ್ ಆಗಿದ್ದು ಇಬ್ಬರಿಗೂ ಭಾರೀ ಮೊತ್ತದ ನಗದು ಬಹುಮಾನ ಸಿಕ್ಕಿದೆ. ಹಾಗಿದ್ರೆ ಡ್ರಾಮಾ ಜೂನಿಯರ್ಸ್ ಕಾರ್ಯಕ್ರಮದಲ್ಲಿ ಗೆದ್ದ ಸ್ಪರ್ಧಿಗಳಿಗೆ ಸಿಕ್ಕ ಬಹುಮಾನವೇನು, ರನ್ನರ್ ಅಪ್ ಆಗಿದ್ದು ಯಾರು ಮತ್ತು ಅವರಿಗೆ ಸಿಕ್ಕ ಮೊತ್ತವೆಷ್ಟು ಎಂಬುದನ್ನು ಇದೀಗ ಪರಿಪೂರ್ಣವಾಗಿ ಹೇಳ್ತೀವಿ ಕೇಳಿ. ಡ್ರಾಮಾ ಜೂನಿಯರ್ಸ್ ಕಾರ್ಯಕ್ರಮದಲ್ಲಿ ಜೂನಿಯರ್ ಲಕ್ಷ್ಮಿ ಎಂದೇ ಗುರುತಿಸಿಕೊಂಡಿದ್ದ ಮಂಗಳೂರು ಪ್ರತಿಭೆ ವಂಶಿ ಎರಡನೇ ಆವೃತ್ತಿಯ ವಿನ್ನರ್ ಆಗಿ ಹೊರಹೊಮ್ಮಿದ್ದು ಜೀ ಕನ್ನಡ ವಾಹಿನಿಯಿಂದ 4 ಲಕ್ಷ ನಗದು ಬಹುಮಾನ ಪಡೆದಿದ್ದಾರೆ. ಇನ್ನು ಈ ಬಾರಿಯ ಫಲಿತಾಂಶದಲ್ಲಿ ಜಂಟಿ ಜಯಶಾಲಿಗಳು ಎಂದು ಘೋಷಿಸಿದ್ದು ಬಾಲಕಿಯರಲ್ಲಿ ವಂಶಿ ಹಾಗೂ ಬಾಲಕರಲ್ಲಿ ಮೈಸೂರಿನ ಅಮಿತ್ ವಿನ್ನರ್ ಆಗಿದ್ದಾರೆ. ಅಮಿತ್ಗೂ ಕೂಡ 4 ಲಕ್ಷ ಬಹುಮಾನ ಸಿಕ್ಕಿದೆ. ಇನ್ನು ಡ್ರಾಮಾ ಜೂನಿಯರ್ಸ್ ಕಾರ್ಯಕ್ರಮದಲ್ಲಿ ಸುಮಿತ್ ಮೊದಲನೇ ರನ್ನರ್ ಅಪ್ ಆಗಿದ್ದಾರೆ. ಸುಮಿತ್ಗೆ ಜೀ ಕನ್ನಡ ವಾಹಿನಿಯಿಂದ 2 ಲಕ್ಷ ನಗದು ಬಹುಮಾನ ಸಿಕ್ಕಿದೆ. ಡ್ರಾಮಾ ಜೂನಿಯರ್ಸ್ ಎರಡನೇ ಆವೃತ್ತಿಯಲ್ಲಿ ಶ್ರಾವ್ಯ ಎರಡನೇ ರನ್ನರ್ ಅಪ್ ಆಗಿದ್ರೆ ಸೆಕೆಂಡ್ ರನ್ನರ್ ಅಪ್ ಶ್ರಾವ್ಯಗೆ ಜೀ ಕನ್ನಡದ ವತಿಯಿಂದ 1 ಲಕ್ಷ ನಗದು ಬಹುಮಾನ ಪಡೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ಅದೇನೇ ಆಗಲಿ, ಈ ಪುಟಾಣಿ ಮಕ್ಕಳ ಪ್ರತಿಭೆಗೆ ನಾವೆಲ್ಲ ತಲೆ ಬಾಗಲೇಬೇಕು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅವಿಸ್ ಟಾಪ್ ಕನ್ನಡ ಟಿವಿ, ಟಾಪ್ ಕನ್ನಡ ಯೂಟ್ಯೂಬ್ ಚಾನೆಲ್, ಟಾಪ್ ಕನ್ನಡ ಯೂಟ್ಯೂಬ್ ಚಾನೆಲ್, ಟಾಪ್ ಕನ್ನಡ ಟಿವಿ, ಟಾಪ್ ಕನ್ನಡ ಟಿವಿಗೆ, ಟಾಪ್ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್, ಟಾಪ್ ಕನ್ನಡ ಟಿವಿ, ಟಾಪ್ ಕನ್ನಡ ಚಾನೆಲ್, ಟಾಪ್ ಕನ್ನಡ ಟಿವಿ, 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 ಟಾಪ್ ಕನ್ನಡ ಟಿವಿನ, ಟಾಪ್ ಕನ್ನಡ ಟಿವಿ ನೋಡಿ, ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು, ಹ್ಯಾಪಿ ನ್ಯೂ ಇಯರ್.